ನೀವು ಯಾವ ದೇವ್ರ ಮೇಲೆ ಕೇಳಿ ಆ ದೇವ್ರಗಳ ಮೇಲೆಲ್ಲ ನೋಡಿದ್ದೆ ತುಂಬ ದಿವಸ. ನಮ್ಮ ಅತ್ತೆ ಎರಡನೇ ಅತ್ತೆ ಶೋಭನ್ ಕೊಯ್ತಾ ಇದ್ರು. ಆ ಶೋಭನ್ ಕೊಯ್ತಿದ್ದಾಗ ನಾವು ಅವ್ರ ಜೊತೆಲೇ ಹೋಗಿ ನಾವು ಅವ್ರ ತಾವ ಶೋಭನ ಕಲ್ತ್ಕೊಂಡು ಆಮ್ಯಾಕೆ ಏನಾಯ್ತು ನಮ್ಮನೆ ಮುಂದಕ್ಕೆ ಬಿಟ್ಬಿಟ್ರು. ಅವ್ವ ನೀವು ಹೇಳ್ತೀರ ಸರಿ, ಈಗ ಸ್ಕೂಲ್ಗೆ ಹೋಗ್ತೀವಿ, ನನಗೆ ಓದಕ್ಕೆ ಬರುತ್ತೆ, ಎಕ್ಸಾಮಲ್ಲಿ ಬರೆಯಕ್ಕೆ ಬರಲ್ಲ ಅಂದರೆ ಫೇಲ್ ಮಾಡಿಬಿಡ್ತಾರೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು, ನಮಗೆ 12 ವರ್ಷಕ್ಕೆ ಮದುವೆ ಆಯಿತು. ನಿಮ್ಮ ಅಪ್ಪ ಅಮ್ಮನ ಕೇಸ್ ಹಾಕ್ಬೇಕು ನಾವು. ಇಲ್ಲ ಸರ್, ನಾನು ಅದೇ ಎಷ್ಟು 9 ವರ್ಷ ಹುಡುಗ ನಾನು ಶೋಭನ ಪದ ಕಲ್ತಾಗ. ಕಾಡಮ್ಮ ಅಂತ ಹೋಗ್ತಾ ಇದ್ರು, ಕಾಡಮ್ಮ ಅಂತ ಅವ್ರ ನಮ್ಮ ಅಜ್ಜಿ, ಅವ್ರವ್ರು ಪದ ಹೇಳ್ತಾ ಇದ್ರು. ಆಗ ನಮ್ಮ ಜೀವನದಾಗ ನಾನು ಹೋಗ್ತಾ ಇದ್ದೆ, ಆಗ ಹೋಯ್ತು ಹೋಯ್ತು ನಿಂತ್ಕೊಂಡು ನಾನೇ ಕಲ್ತ್ಕೊಂಡೆ ಸರ್. ಸರ್ ಎಲ್ಲೆಲ್ಲ ಮಾಮೂಲಿ ಮದುವೆಗಳಾಗ ಹೋಗಿ ಶೋಭನ ಪದ ಹೇಳುವು. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಾಮನಗರದಿಂದ ಒಂದ್ಸತಿ ಪ್ರೋಗ್ರಾಮ್ ಕೊಟ್ಟಿದ್ದರು ಅಷ್ಟೇ ಸರ್. ಮಾಮೂಲಿ ಫಂಕ್ಷನ್ಗಳಾದಾಗ ಹೇಳೋರು, ಇಲ್ಲಾಂದ್ರೆ ಇಲ್ಲ. ಮಾಮೂಲಿ ಇದ್ರೆ ಅಟ್ಟಿತ್ತರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗೋದು, ಅದು ಮಾಡೋ ಸರ್. ಕಾರ್ಯಕ್ರಮ ಕರ್ತೀವಿ ಸರ್, ಕೂಲಿ ಕೆಲಸ ಮಾಡ್ತೀವಿ. ಸರ್ ಅಷ್ಟು ಸೀರೆ ವೈಟ್ ಸಾಲ್ ಸರ್ ಆಯ್ತ ನಿಮ್ಮ ಮ್ಯಾಚ್ ಆಯ್ತು. ಬಸ್ ಅಲ್ಲಿ ಬರ್ಬೇಕಾರೆ ಎಲ್ಗೋಯ್ತಿದ್ದೀರ ಅಂತ ಕೇಳಿ ಬೇರೆ ಊರವರೆಲ್ಲ ಹಾಕೊಂಡ್ಬಂದಿದ್ರು ಸರ್, ಒಂದೇ ತರ ನಾವೆಲ್ಲ ಬೇರೆ ಬೇರೆ ಮಾಡ್ಕೊಂಡ್ಬರ್ಸ. ಆಗ ಏನ್ ಮಾಡ್ದೋ ನಾವು ಒಂದ್ ಸೆಟ್ ತಗೊಳೋಣ ಅಂತ ತಗೊಂಡ್ ಸುಮಾರು ಸತಿ ಆಡಿದೀವಿ ಸರ್. ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿದ್ದಾಗ ಹೇಳಿದೀವಿ, ಚಿತ್ತೂರ್ಗೆ ಹೋಗಿ ಹೇಳಿದೀವ್ರಿ, ಇದಕ್ಕೆ ಸುತ್ತೂರಲ್ಲೂ ತಂಡ ಐತೆ ಸರ್, ಚುಂಚನಗಿರಿಲಿ ಹೇಳಿದೀವಿ, ಅದೇ ಚುಂಚನಗಿರಿಲೂ ತಂಡ ಐತೆ, ಅಲ್ಲೂ ತಂಡ ಹೇಳಿದೀವಿ. ಚುಂಚನಗಿರಿಲಿ ಬರೆಸುಕ್ ಹೋದು, ಬರೆಸುಕ್ ಹೋಯ್ತೇನೆ ನಾವು ಹಳ್ಳಿ ಕಡೆಯವ್ರಿಗೆ, ನಮಗೆ ಹಳ್ಳಿ ಪದ ಅಂದ್ರೆ ಇಷ್ಟ ಅಂದ್ಬಿಟ್ಟು ಇದು 2 ಸತಿ 3 ಸತಿ 7,000 ನಮ್ಮ ಕೈಲಿ ಚುಂಚನಗಿರಿಲಿ. ನೀವು ಯಾವ ದೇವ್ರ ಮೇಲೆ ಕೇಳಿ ಆ ದೇವ್ರಗಳ ಮೇಲೆಲ್ಲ ನೋಡಿದ್ದೆ ತುಂಬ ದಿವಸ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯ್ತು, ನಮ್ಗೆ 12 ವರ್ಷಕ್ಕೆ ಮದುವೆ ಆಯ್ತು. ನಾವು ಅಲ್ಲೇ ಪಕ್ಕದವರು ಕೂಡಿ ನಮ್ದು 12 ವರ್ಷಕ್ಕೆ ಮದುವೆ ಮಾಡಿದ್ರು. ನಮ್ಮ ಅತ್ತೆ ಎರಡನೇ ಅತ್ತೆ ಶೋಭನ್ ಕೊಯ್ತಾ ಇದ್ರು. ಎರಡನೇ ಅತ್ತೆ ಅಂದ್ರೆ ನಮ್ಮ ಮಾವರ್ ಇದ್ರಲ್ಲ ಅವ್ರ ತಮ್ಮನ ಇಡ್ತಿ. ಆ ಶೋಭನ್ ಕೊಯ್ತಿದ್ದಾಗ ನಾವು ಅವ್ರ ಜೊತೆಲೆ ಹೋಗಿ ನಾವು ಅವ್ರ ತಾವ ಶೋಭನ ಕಲ್ತ್ಕೊಂಡು ನಾವು ಒಂದು 2 ವರ್ಷ 3 ವರ್ಷ ಅವಷ್ಟು ಅವ್ರ ಜೊತೆಲೆ ಹೇಳುತ್ತ ಸರ್. ಆಮ್ಯಾಕೆ ಏನಾಯ್ತು ನಮ್ಮನೆ ಮುಂದಕ್ಕೆ ಬಿಟ್ಬಿಟ್ರು. ಈಗ ಸ್ಕೂಲ್ಗೆ ಹೋಗ್ತೀವಿ, ನನಗೆ ಓದಕ್ಕೆ ಬರುತ್ತೆ, ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಬರಲ್ಲ ಅಂದ್ರೆ ಫೇಲ್ ಮಾಡ್ಬಿಡ್ತಾರೆ. ಹೌದೋ ಇವರು ಓದಕ್ಕೂ ಬರಬೇಕು ಬರೆಯಕ್ಕೂ ಬರಬೇಕು. ಹಂಗೆ ಶೋಭನೆ ಹಾಡೋದು ಕಲ್ತು ಬಿಟ್ರೆ ಅಲ್ಲ, ಅದರ ಹಿನ್ನೆಲೆ ತಿಳ್ಕೊಬೇಕಲ್ಲ ಅಂತ. ಅದರಲ್ಲಿ ಬಿಡಿ ಪರವಾಗಿಲ್ಲ, ಮಾತಾಡ ಹಿನ್ನೆಲೆ ಪರವಾಗಿಲ್ಲ, ಕಲೆ ಬಗ್ಗೆ ಮಾತಾಡ ಅಲ್ವಾ. ನಾವು ಇಷ್ಟೇ ಜನ ಸರ್, ಇನ್ನೊಂದು ಇಬ್ರು 3 ಜನ ಅವ್ರೆ ಅಷ್ಟೇ ಸರ್. ಯಾರ ಎಲ್ಲ ಹೇಳಿ ಮದುವೆ ಆಡ್ತೀವಿ ಸರ್. ಬದುಕು ನಡೀತಾ ಇದೆಯಾ ಸರ್? ಬದುಕು ನಡೀತಾ ಇದೆಯಾ ಇದರಿಂದ ಶೋಭಾನದಿಂದ ಏನು ಅಂದ್ರೆ ಅದ್ರಂಗ್ ಹೋದಾಗ ಇದು ಮಾಡ್ತಾರೆ ಸರ್. ನಾವು ಮಾಸ ಸಣ್ಣಕ್ಕೆಲ್ಲ ಹಾಕಿದೀವಿ, ಇವ್ರೊಬ್ಬರಿಗೆ ಮಾತ್ರ ಸೌಲಭ್ಯ ಇದ್ರೆ 60 ವರ್ಷ ಆಗ್ಬೇಕು ಮಾಸ ಸಣ್ಣ ಬರೋಕ್ಕೆ. ಹಾಕಿ ಅದಾಗಿರೋದ್ರೆ ಅವ್ರು ಹಾಕಿಸಿದೀವ್ರಿ ಎಲ್ಲ ಮಾಸ ಸಣ್ಣ ಕಲ ಮಂದಿರ್ ಕೊಟ್ಟಿದೀವಿ ಎಲ್ಲ ಕೋಲಾರಕ್ಕೆ. 60 ವರ್ಷ ತುಂಬಿರ್ಬೇಕು ಸರ್ಕಾರದ ಕಾನೂನು ಅರ್ಥಾಯ್ತಾ? 60 ವರ್ಷ ದಾಟಿದ್ರೆ ನಿಮ್ಗೆ ಮನೆಸನ ಕೊಡೋದು, ಅಮ್ಮಂಗ್ ತುಂಬಿರ್ಬೇಕಾಗುತ್ತೆ. ಕೋಲಾರಕ್ಕೆಲ್ಲ ಇಂಟರ್ವ್ಯೂ ಹೋಗಿದ್ದೆ ಸರ್. ಕೋಲಾರ ಇತ್ತು ಇಂಟರ್ವ್ಯೂ ಯಾರ ಕಾಲದಲ್ಲಿ?
ಯಾಕೆ ಇನ್ನೇ ನಾಲ್ಕೈದು ವರ್ಷ ಆಯ್ತು. ಯಾರಿದ್ರು ಅಧ್ಯಕ್ಷ ಅವಾಗ ಸಂದರ್ಶನಕ್ಕೆ ಹೋದಾಗ? ನಮ್ಗೆ ಯಾರು ಗೊತ್ತಿಲ್ಲ, ಐದು ವರ್ಷ ಆಗೋಯ್ತು. ನಾವು ಅಲ್ಲಿ ಕೋಲಾರದಲ್ಲಿ ನಮ್ಗೆ ಅವ್ರಿಗೂ ಎಲ್ಲ ಗೊತ್ತ್ರೆ. ಇಲ್ಲಿ ಕಳಿಸಿದ್ರು, ರಾಮನಗರದಿಂದ ಕಳಿಸಿದ್ರು ಸಾಯಿರನ್ನ. ನಿಮ್ಮ ಜಿಲ್ಲೆ ಅಲ್ವಾ? ಅಲ್ಲಿಂದ ಕಳಿಸಿದ್ರು. ನಾವು ಮಾಂಸಾಸಗಳೆಲ್ಲ ಮಡಗಿ ಅವು ಜೆರಾಕ್ಸ್ ಮಾಡಿಸಿ ಅವಕ್ಕೆ ಇನ್ಕಮ್ಮು ಕ್ಯಾಸ್ಟು ಫೋಟೋ ಅವು ಎಲ್ಲಿ ಹೇಳಿದ್ದೀವಿ ಆ ಫೋಟೋ ಎಲ್ಲ ರೆಡಿ ಮಾಡಿ ಕೊಟ್ಟು ವಯಸ್ಸು ಕಮ್ಮಿ ಅಂತ ತಿರ್ಗಿಂತ ಬಂದ್ಬಿಡ್ತು. ತಿರ್ಗಾ ವಯಸ್ಸು ಮಾಡಿ ಕಳಿಸಿದ ಮೇಲೆ ಇಂಟ್ರಿ ಕರೆದ್ರು ಅಲ್ಲಿಗೆ. ಹ್ಞೂ, ಆಮ್ಯಾಕೆ ಈಗ ಐದಾರು ವರ್ಷ ಆಯ್ತು. ಹ್ಞೂ, ಬರ್ತಾರೆ. 2000 ರಂಜಿತ್ ಹೇಳಿ ಸರ್. ಮದುವೆ ಯಾವ್ಯಾವ ಸಂದರ್ಭದಲ್ಲಿ ಹಾಡ್ತೀರಪ್ಪ? ಸೋಬಾನೆ ಸೋಬಾನೆ ಸರ್ ಅಂದರೆ ಹೊಸಕೆ ಹಾಕು ಪದವಾಗಿ ಹೊಸಕೆ ಹಾಕ್ಬೇಕಾದ್ರೆ ಹೇಳ್ತೀವಿ. ಹೊಸಕೆ ಅಂದ್ರೆ ಹೊಸಕೆ ಅಂದ್ರೆ ಮನೆ ಮೇಲೆ ಕುಂಡಿಸಿದ್ದಾಗ ಹೊಸಕೆ ಅಂದ್ರೆ ಹೆಣ್ಣುಗಂಡು ಮನೆ ಮೇಲೆ ಕುಂಡಿಸಿ ಶಾಸ್ತ್ರ ಮಾಡಿಸ್ತಾರೆ. 9 ಜನ 11 ಜನ ಹಿಂಗೆಲ್ಲ ಜನ ಕರ್ದು ಶಾಸ್ತ್ರ ಮಾಡಿಸ್ತಾರೆ. ಆಗ ಹೊಸಕೆ ಪದ ಹೇಳ್ತು. ಮದುವೆ ಸಮಾರಂಭದಲ್ಲಿ ಸರ್ ಫಸ್ಟು ನೀರು ಯೂಸ್ ಶಾಸ್ತ್ರ ಮನೆ ತಾವು ಅವಾಗ ಹೇಳ್ತೀವಿ. ಹಂಗೆ ನೀರು ಯೂಸ್ ಪದನ ಅದು ನೀರು ಇಬ್ಬೇಕಾದ್ರೆ ಯಾವ ಪದ ಹೇಳಬೇಕು ಆ ಒಂದು ಮಾತ್ರ ಹೇಳೋದಲ್ಲಿ. ತಿರ್ಗಿ ನೀರು ಹೋದಾದ್ಮೇಲೆ ಗಂಡ ಮನೆ ಮೇಲೆ ಇಳಿಸ್ತಾರಲ್ಲ, ಮನೆಗೆ ಬರೋ ಶಾಸ್ತ್ರ ಹೇಳಬೇಕು ಅನ್ನೋಗೆ. ಈಗ ನೀವು ಅರ್ಧ ಗಂಟೆ ಪದ ಹೇಳ್ತಾ ಇದ್ರೆ ಅರ್ಧ ಗಂಟೆ ನೀರು ಬೇಕಾಯ್ತದ? ನೀರು ಅವ್ರು ನೀರು ಈ ಗಂಟೆ ನಾವು ಪದ ಹೇಳಬೇಕು ಸರ್. ಅವ್ರು ನೀರು ಎಷ್ಟು ಅವರು ನೀರು ಎಷ್ಟೊತ್ತು ಗಂಟೆ ಅವ್ರು 5 ಜನ ಒಯ್ತಾರೋ 9 ಜನ ಒಯ್ತಾರೋ ಅವ್ರು ಒಯ್ಬೇಕಾದ್ರೆ ಅಷ್ಟನ್ನ ಶಾಸ್ತ್ರ ಎಲ್ಲ ಮಾಡಿ ಒಯ್ಬೇಕು. ಅವ್ರು ಎಷ್ಟೊತ್ತು ಗಂಟೆ ಒಯ್ತಾರೆ ಅಷ್ಟೊತ್ತು ಅವ್ರು ಒಂದು ಗಂಟೆ ಹೋದ್ರೆ ನಾವು 1 ಗಂಟೆ ಪದ ಹೇಳಬೇಕು ಸರ್. ಅಯ್ಯೋ ಸರ್ ಇವತ್ತು ಇಷ್ಟೊತ್ತಲ್ಲಿ ಕೂತ್ಕೋದ್ರು ನಾಳೆ ಇಷ್ಟೊತ್ತು ಗಂಟೆನೂ ಪದವೇ ಸರ್. ಇಲ್ಲಿ ಒಂದು ಬುಕ್ ಹಿಡ್ಕೋದಿಲ್ಲ, ಒಂದು ಫೋನ್ ಹಿಡ್ಕೋದಿಲ್ಲ, ಅಷ್ಟು ಪದ ಹೇಳ್ತೀವಿ. ಮದುವೆ ಪದನೇ ಇವತ್ತು ಇಷ್ಟೊತ್ತು ಕೂತ್ಕೊಂಡು ನಾಳೆ ಇಷ್ಟೊತ್ತು ಗಂಟೆನೂ ಅವೆ ಸರ್ ಹೇಳ್ತೀನಿ. ಹ್ಞೂ ಸರ್, ನಾಳೆ ಇಷ್ಟು ಇವತ್ತು ಕೂತ್ಕೊಂಡು ನಾಳೆ ಇಷ್ಟೊತ್ತು ಗಂಟೆನೂ ಹೇಳ್ತೀವಿ ಪದನ. ಅದು ಊಬ ತಿಕ್ಬೇಕಾದ್ರೆ ಮನೆ ಮೇಲೆ ನಿಲ್ಸ್ಕೊಂಡು ಗಂಡಿಗೆ ಊಬ ತಿಕ್ಬೇಕಾದ್ರೆ ಊರಿನ ಜನ ಎಲ್ಲ ಕರೀತಾರೆ, ಗಂಡಿಗೆ ಊಬ ತಿಕ್ತಿದ್ದೀವಿ ಬನ್ನಿ ಅಂತ. ಆಗ ಊರಿನ ಜನ ಎಲ್ಲ ಬರ್ತಾರೆ. ಆಗ ಹೋಗಬ ತಿಕ್ಕರೆ ಗಂಡಿಗೆ ಊಬ ತಿಕ್ಕಿ ಮನೆಯಿಂದ ಕೆಳಸು ಗಂಟನು ಪದ ಹೇಳ್ತಾನೆ ಇರ್ಬೇಕು ನಾವು. ಹಾಗಾಯ್ತು ರೀ ಸರ್. ಆಮೇಲೆ ಚೌಟ್ರಿ ಕರ್ಕೊಯ್ತಾರೆ ಚೌಟ್ರಿಗೆ. ಆ ಚೌಟ್ರಿ ಕರ್ಕೊಂಡು ಹೋದ್ಮೇಲೆ ಗಂಡು ಕರ್ಕ ಚೌಟ್ರಿಗೆ ಹೋಗ್ಬೇಕಾದ್ರೆ ಪದ ಹೇಳ್ತೀವಿ. ಆಮೇಲೆ ಅದಾದಮೇಲೆ ತಿರ್ಗಿ ಬೆಳಗ್ಗೆಗೆ ದೇವ್ರ ತರಕ್ಕೆ ಹೋಗ್ತಾರೆ. ದೇವ್ರ ತರಕ್ಕೆ ಹೋದಾಗ ದೇವ್ರ ತಕ್ಕ ಬರ್ಬೇಕಾದ್ರೆ ಅವಾಗ ಹೇಳ್ತೀವಿ ಪದ. ಆಗ ದೇವ್ರ ಮೇಲೆ ಹೇಳ್ತೀವಿ ಅವ್ರ ಮನೆ ದೇವ್ರ ಮೇಲೆ ಅವ್ರ ಮನೆ ಹೆಣ್ಣು ದೇವ್ರ ಮೇಲೆ ನಾವು ಹೇಳ್ತೀವಿ. ಜಲ ಜಲನೇ ಬೆವತ್ತಳ ಅಲ್ಲೇ ಚೌಡವ ಜಲದ ಬೇಟೋಟಳ ಅಲ್ಲೇ ಅಂತ ದೇವ್ರ ಮೇಲೆ ಹೀಗೆ ಹಿಂಗೆ ಹೇಳ್ತೀವಿ. ಆಗ ಹೋದಾಗ ಈಗ ಬೇರೆಯವ್ರು ಹೇಳಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಪರಿಚಯ ಬೇರೆಯವ್ರು ಹೇಳ್ಬಿಟ್ಟೋಗಿರ್ತಾರೆ ಮದುವೆಗೆ ಸೋಬಂಗೆ ಬರ್ಬೇಕು. ಆಗ ಹೋಗಿದಾಗ ಈಗ ಅವ್ರ ದೇವ್ರ ಹೆಸರು ಗೊತ್ತಿಲ್ಲ, ಈಗ ನಾವೇನೇ ಹೇಳ್ತಿರ್ತೀವಿ. ಈಗ ಅವ್ರ ದೇವ್ರ ಹೆಸರು ಕೇಳ್ಕೊಂಡು ಹೇಳ್ಬೇಕಲ್ವ ಅವ್ರ ದೇವ್ರ ಮೇಲೆ. ಹೆಣ್ಣವ್ರ ದೇವ್ರ ಮೇಲೆ ಕೇಳ್ತೀವಿ, ಗಣ್ಯರ ದೇವ್ರ ಮೇಲೆ ಕೇಳ್ತೀವಿ, ಅವ್ರ ದೇವ್ರ ಮೇಲೆ ಅಷ್ಟೊತ್ತು ಗಂಟೆ ಹೇಳ್ತೀವಿ, ಇವ್ರ ದೇವ್ರ ಮೇಲೆ ಎಷ್ಟೊತ್ತು ಗಂಟೆ ಹೇಳ್ತೀವಿ. ಅದಾದ್ಮೇಲೆ ದೇವ್ರ ತಕ್ಕಂದ್ರೆ ಗಿಳ್ಕಾದ್ಮೇಲೆ ಗಂಡಿಗೆ ಕಂಕಣ ಕಟ್ತಾರೆ, ಕಂಕಣ ಬಾಚುಂಗ ಕಟ್ತಾರೆ. ಆವಾಗ ಹೇಳ್ತೀವಿ. ತಿರ್ಗಿ ಹೆಣ್ಣಿಗೂ ಕಂಕಣ ಕಟ್ಬೇಕಾರೂ ಹೇಳ್ತೀವಿ. ತಿರ್ಗಿ ಗಂಡು ಕರ್ಕೊಂಡು ಜಿಬ್ಣಕ್ಕೆ ಬಿಡ್ತಾರೆ. ಜಿಬ್ಣಕ್ಕೆ ಬಿಟ್ಟಾಗ ಹೆಣ್ಣು ದಾರೆ ಕರ್ಕೊ ಬರ್ತಾರಲ್ಲ ಗಂಡಿಗೆ, ಗಂಡಿಗೆ ಕೈ ಕೊಟ್ಬಿಡ್ಸಿ ಕರ್ಕೊ ಬರ್ಬೇಕಾದ್ರೆ ಜಿಬ್ಣಕ್ಕೆ ಬಿಟ್ಟು ಕರ್ಕೊ ಬರ್ಬೇಕಾದ್ರೆ ಆಗೋಂಥ ಅರ್ಥ ಪದ ಹೇಳ್ತೀವಿ. ಒಟ್ಟು ಮದುವೆ ನಡೆಯೋ ಎಲ್ಲ ಹಾಂಗ ಗಂಡು ಕರ್ಕೊ ಬಂದು ದಾರಿಗೆ ನಿಲ್ಸೋದ್ಮೇಲೆ ಹೆಣ್ಣು ಕರ್ಕೊಂಡು ದಾರಿಗೆ ನಿಲ್ಸೋದು ದಾರೆ ಪದ ಹೇಳ್ತೀವಿ. ದಾರೆ ದಾರಿ ಗಿರೆ ತಾಲಿ ಗಿರೆ ಎಲ್ಲ ಕಟ್ಟಾದ್ಮೇಲೆ ಆಲಂಬಿ ಬಿಟ್ಟಾದ್ಮೇಲೆ ಆಗ ಬಿಗ್ ಬಿಕ್ತಿರ ಮೇಲೆ ಜರಿತೀವಿ. ಬಿಗ್ ಬಿಕ್ತಿರ ಮೇಲೆ ಜರಿತೀವಿ. ಈಗ ಮದುವೆ ಆಗೋಯ್ತು, ನಿಮ್ಮ ಹೆಣ್ಣು ಗಂಡಿಗೂ ಈಗ ಹೆಣ್ಣಿಗೂ ಗಂಡಿಗೂ ಮದುವೆ ಆಗೋದ್ಮೇಲೆ ಈಗ ಅವ್ರಿಬ್ರು ಬಿಗ್ ಬಿಗ್ರಾದ್ರಲ್ವೇ ಗಣ್ಣವ್ರಪ್ಪ ಗಣ್ಣವ್ರಪ್ಪ ಜಗಳ ಆಡ್ಕೊಂಡು ಸಾಯ್ರಿ ಅಂತ ಬಿಗ್ ಬಿಗ್ರ ಹಾಕೋದ್ರಲ್ವೇ ಆಗ ಜರಿ ಪದ ಹೇಳ್ತೀವಿ ಬಿಗ್ ಬಿಗ್ರ ಮೇಲೆ. ಹಾಡಿ ನೋಡೋಣ ಹೆಂಗಿದೆ ಅದು ಅಂತ. ಸೋಬನೇರೆ ಶಿವನ ಮದವಿಗೆ ಸೋಬನ ನೀರೆ ಸೋಬನೇರೆ ಶಿವನ ಮದವಿಗೆ ಸೋಬನ ವನಕೆ ಮುಂಡಿಯಂಗೆ ಕಣಕಾಲ ಪೊಟ್ಟಕಂದು ಗಣಕೆ ಪತ್ರೆಯ ಮೋಡ ಕಂದು ಸೋಬನೇರೆ ಶಿವನ ಮದವಿಗೆ ಸೋಬನ ಗಣಕೆ ಪತ್ರೆಯ ಮೋಡ ಕಂದು ಸೋಬನೇರೆ ಶಿವನ ಮದವಿಗೆ ಸೋಬನ ಗಣಕೆ ಪತ್ರೆಯ ಮುಡ್ಕಂದೆ ನೋರೋವ ತಣಕ ಪಣಕ್ನಾಗೆ ತೇರ ಕಾಳೆ ಸೋ
ಶಿವನ ಮದುವಿಗೆ ಶೋಭಾನ ಗಣಕೆ ಪತ್ರೆಯ ಮೋಡ ಕಂದು ಬನ್ನಿರೆ ಶಿವನ ಮದುವಿಗೆ ಶೋಭಾ ಹಂಗೆ ನೆಳಿಯೇ ಅಂಗಾಲ ನರಿ ಕಡಿಯ ಸಾತ ನೂರಾಚೆ ಸಣ್ಣ ಬಾತ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಸಾತ ನೂರಾಚೆ ಸಣ್ಣ ಬಾತ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಸಾತನೂರಾಚೆ ಸಣಬತ್ತ ತಂದೇವಿ ಉಣು ಬನ್ನಿ ನಿಮ್ಮ ನಾರಾಸೇದ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಉಣು ಬನ್ನಿ ನಿಮ್ಮ ನಾರಾಸೇದ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಯೋಳೆ ಗುಂಗಾರದಲ್ಲಿ ಯೋಳೆ ಅಂಗಾಲೆಲೊಂದು ಕೋರ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಅಂಗಾಲೆಲೊಂದು ಕೋರವೇದ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಅಂಗಾಲೆಲೊಂದು ಕೊರವೆ ದೆಣ್ಣೋರವ್ವ ಹೆಂಗೆ ಮಾಡಿಯೇ ಮದವೆಯ್ಯ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಹೆಂಗೆ ಮಾಡಿಯೇ ಮದವಯ್ಯ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಎತ್ತನ ಕಣ್ಣಂಗೆ ಕೆಕ್ಕುರುಸಿ ನೋಡೋಳೆ ಎತ್ತೆ ನಮ್ ಸರಿಯ ಪಾದ ನವಾಸೋ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಎತ್ತೆ ನಮ್ ಸರಿಯ ಪಾದ ನವಾಸೋ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಎತ್ತೆ ನಮ್ ಸರಿಯ ಪದಗೊಳ್ಳಿಲ್ಲದ ಮ್ಯಾಲೆ ಸತ್ತನು ಬಟ್ಟಾಕೆ ಮೋಸ ಯಾಕೆ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಮೋತನು ಬಟ್ಟಾಕೆ ಮೋಸ ಯಾಕೆ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಹಾಡನು ಕಣ್ಣಂಗೆ ಜ್ಞಾನೇಸಿ ಕೇಳೋಳೆ ಹಾಡೆ ನಮ್ ಸರಿಯ ಪಾದ ನವಾಸೋ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಹಾಡೆ ನಮ್ ಸರಿಯ ಪಾದ ನವಾಸೋ ಬನ್ನಿರೆ ಶಿವನ ಮದುವಿಗೆ ಶೋಭಾನ ಹಾಡೆ ನಮ್ ಸರಿಯ ಪದಗೊಳ್ಳಿಲ್ಲದ ಮ್ಯಾಲೆ ಸಾಧನು ಬಟ್ಟಾಕೆ ಮೋಸ ಯಾಕೆ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಸಾಧನು ಬಟ್ಟಾಕೆ ಮೋಸ ಯಾಕೆ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಬಾವಿ ಕಲು ಮ್ಯಾಲೆ ಬಡಗೋರಿ ಕುಯ್ಯೋನೆ ಚಡ್ಡಿಲಿ ಪಚ್ಚಿ ಆವಾಸೋನೆ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಚಡ್ಡಿಲಿ ಪಚ್ಚಿ ಆವಾಸೋನೆ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಚಡ್ಡಿಲಿ ಪಚ್ಚಿ ಔಸೋನೆ ನೋರಪ್ಪ ಚೆಡ್ಡುಗು ಬಿದ್ವಲ್ಲೋ ರಾಣ ಅದು ಶೋಭನೀರೆ ಶಿವನ ಮದುವಿಗೆ ಶೋಭಾನ ಚೆಡ್ಡುಗು ಬಿದ್ವಲ್ಲೋ ರಾಣ ಅದು ಶೋಭನೀರೆ ಶಿವನ ಮದುವಿಗೆ ಶೋಭಾನ ಪದವ ಕಣದೋಳೆ ಅತಿಯಾಕೆ ಹೇಳಿ ಪದ ಉಂಟು ನಮ್ಮ ಮಾನದಲ್ಲಿ ಶೋಭನೀರೆ ಶಿವನ ಮದುವಿಗೆ ಶೋಭಾನ ಪದವಾಟು ನಮ್ಮ ಮಾನದಲ್ಲಿ ಶೋಭನೀರೆ ಶಿವನ ಮದುವಿಗೆ ಶೋಭಾನ ನಿಮ್ಮ ಶೋಭಾನ ಪದದಲ್ಲೇ ಎಂಥ ಉತ್ತರ ಇದೆ ನೋಡಿ, ನನಗೆ ಅರ್ಥ ಆಯ್ತಲ್ಲ ಈಗ ಅದು ಮಾಡ್ಬೇಕಾದ್ರೆ ಅಲ್ವಾ, ಕಾಸು ಸೇರಿಸ್ಕೊಂಡು ಮಡಿಕೋತಾ ಇರ್ತಾನೆ ಎಣ್ಣರಪ್ಪ, ಮದುವೆ ಬಂದು ಎಲ್ಲ ಕಿತ್ಕೊಂಡು ಹಿಂಗೋಗ್ಬಿಡ್ತಾರೆ ಅಂತ ಕರೆಕ್ಟ್ ಅದ ನೋಡ್ರಿ, ಅದೇ ನೋಡ್ರಿ ಅದಕ್ಕೆ ಅರ್ಥ. ಬಾವಿ ಕಲ್ ಮೇಲೆ ಬಡಗುರಿ ಕುಯ್ಯೋನೆ ಚಡ್ಡಿಲಿ ಪಚ್ಚಿ ಔಸೋನೆ ಎಣ್ಣರಪ್ಪ ಚಡ್ಡುಗು ಬಿದ್ವಲ್ಲ ರಣ ಅದು ನಿನ್ ಗಣ್ಣವ್ರು ಬಿಟ್ಟಾರ ಎಲ್ಲ ಕಿತ್ಕೋಬೇಕು. ದೇವ್ರ ತೋರು ಮಾಮೂಲಿ ದೇವ್ರ ತತ್ ದೇವ್ರಗಳು ಮಾಡ್ತಾರಲ್ಲ, ಕಬ್ಬಳಮ್ಮನ ಮೇಲೆ ಮಾದೇಶ್ವರನ ಮೇಲೆ, ಈಗ ಹೆಣ್ಣು ದೇವ್ರಗಳ ಊರು ಮೆರವಣಿಗೆ ಮಾಡ್ಬೇಕಾದ್ರೆ ದೇವ್ರ ಮೇಲೆ ಪದ ಹೇಳ್ತೀವಿ, ಆಗ ಯಾವ ದೇವ್ರ ಮೇಲೆ ಅರಲ್ಲಿ ಹೇಳ್ತೀವಿ.
ಪ್ರಪಂಚದ ಮೇಲೆ ಎಷ್ಟು ದೇವ್ರ ಅಷ್ಟು ದೇವ್ರ ಮೇಲೆ ಎಲ್ಲ ಪದ ಹೇಳ್ತೀವಿ. ಹಾಂ, ಪ್ರಪಂಚ ನಮ್ಮ ದೇವ್ರು ಎಷ್ಟೇ ಅಷ್ಟು ದೇವ್ರ ಮೇಲೆ ಎಲ್ಲ ಹೇಳ್ತೀವಿ ರೀ. ಹಾಂ, ಹತ್ತಿ ನೋಡೋ ಬೇಟ ಹತ್ತಿ ನೋಡೋ ನೋಡೋ ಬೆಟ್ಟ ಹತ್ತಿ ನೋಡೋ ಬೆಟ್ಟ ಹತ್ತಿ ನೋಡೋ ಮಾದೇವ ಮತ್ತೆ ನೋಡೋ ದೃಷ್ಟಿ ನೋಡೋ ಬೆಟ್ಟ ಹತ್ತಿ ನೋಡೋ ಓತೋರ ದೇಸದೋನೆ ಓಲೆಯ ವಾನದೋನೆ ಉತ್ರಾಜಿ ಮಗ ಮರ ದೇವರು ಸೋಬಾನೆ ಶೈಲಿನಲ್ಲೇ ಹಾಡೋದು. ಮಾಮೂಲಿ ಗಾಯಕರು ಹಾಡ್ತಾರಲ್ಲ ಹಾಡು ಆ ಥರ ಹಾಡಲ್ಲ. ದೇವ್ರ ಪದ ಆದ್ರೂ ಸೋಬಾನೆ ಥರನೇ ಹಾಡ್ತೀರಿ. ಆದರೆ ಭಜನೆ ಪದ ಹೇಳ್ತೀವಲ್ಲ ಅದು ಬೇರೆ, ದಲಿತ ಭಜನೆ ಹೇಳ್ತೀವಿ ಅದು ಬೇರೆ ಭಜನೆ ಪದ. ಈಗ ಮೊನ್ನೆ ಬಂದ ಸರ್ ಬೆಡ್ತಲಿಯೇ ಮಾಳವಳ್ಳಿ ಮಾದೇಶ್ವಾಮಿಯವ್ರು ಸಿಕ್ಕಿ ನನ್ನ ನಂಬರ್ ತಂದಿದ್ದೆ ಸರ್. ಅವ್ರೇನೇ ಒಂದು 5-6 ವರ್ಷದಿಂದ ಪರಿಚಯ. ಅವರು ತಂಡಗಳು ಮಾಡ್ಕೊಂಡು ಫಂಕ್ಷನ್ ಕಾರ್ಯಕ್ರಮ ಇಟ್ಟು ಫಂಕ್ಷನ್ ಮಾಡಿದವ್ರಿಗೆ ಅವ್ರಿಗೆ ಸೌಲಭ್ಯ ಸಿಗ್ತದೆ. ಎಷ್ಟು 1.5-2 ಲಕ್ಷ ಅವ್ರಿಗೆ ಸ್ಯಾಂಕ್ಷನ್ ಆಯ್ತದೆ. ಅವ್ರೇನಾರು ನಮ್ಮ ಕರಿಬೇಕು, ಶೋಭನಾ ತಂಡ ಹಾಕಿಸ್ ನಮ್ಮ ಹೆಸರು ಹಾಕಿಸ್ಬಿಟ್ಟು ಕರಿಬೇಕು ಅಂತಂದರೆ ಹ್ಞೂ ನೀನು ಹೆಸರು ಹಾಕೋದೆ ಕಣಪ್ಪ ಬಪ್ಪ ಅಂತ ಕರೀತಾರೆ. ಆಗ ಹೋಯ್ತೀವಿ, ಆಗ ಹೋದಾಗ ಆಗಕ್ಕೆ ಹೋಗಿದಾಗ 2-5 ಗಂಟೆ 10 ಗಂಟೆ 11 ಗಂಟೆಗೆ ಹೋಗ್ತಾರೆ. 4 ಗಂಟೆ ಅವರು ಹಾರ್ಮೋನಿ ತಪ್ಪಲದವ್ರು ಕುಂಡಿಸ್ಕೊಂಡು ಬಡ್ಕೊಂಡು ಪಡ್ಕೊಂಡು ಅವರು ಆಡ್ಕೊಂಡು ಕುಣ್ಕೊಂಡು ಎಲ್ಲ ತೀರೋದ್ಮೇಲೆ ಲಾಸ್ಟಲ್ಲಿ ಸ್ಟೇಜ್ ಮೇಲೆ ಎಲ್ಲ ಕೂತಿರ್ತಾರಲ್ಲ ಅವರೆಲ್ಲ ಟೀಚರ್ ಕಡದ ಮೇಲೆ ನಾವು ಆಗ ಹೇಳಿಸ್ಬೇಕಲ್ಲ ಅಂತ ಆ ಕರೆಸಿ ಎರಡು ಹಿಂಗೆ 2 ಸೊಲ್ಲಿ ಎತ್ತಕ್ಕೂ ಆಯ್ತು ನಡೀರಿ ಅಂದ್ಬಿಟ್ಟು ಒಂದು ಪ್ರಶಸ್ತಿ ಪತ್ರ ಕೊಟ್ಟು ಕೆಳಗಿಸ್ಬಿಡ್ತಾರೆ. 200 ರೂಪಾಯಿ ಕೊಡ್ತಾರೆ, ಕೊಡೋರು 150 ಕೊಡ್ತಾರೆ, 300 ಕೊಡ್ತಾರೆ, 250 ಕೊಡ್ತಾರೆ. ಅದು ಇಸ್ಕೊಂಡು ಅಟ್ಕೋಬೋದು. ಅವತ್ತಿನ ಆಚಕಾಲ ಮಾಡ್ಕೊಂಡು ತೀರಿಸ್ಕೋದು. ಅಕಾಡೆಮಿ ಅಧ್ಯಕ್ಷರಿಗೆ ಮಾತಾಡ್ತೀನಿ, ಸೋಬಾನೆ ಕಲಾವಿದರಿಗೆಲ್ಲ ಒಂದು ತರಬೇತಿ ಕೊಡಿ ಅಂತ. ಹ್ಞೂ, ಚನ್ನಪಟ್ಟಣದಿಂದ ಇದುವರೆಗೆ ಬಂದಿದ್ದಕ್ಕೆ ಧನ್ಯವಾದ. ಒಳ್ಳೆಯದ್ದು ಒಳ್ಳೇದು ಮಾಡಲಿ. ನಮಸ್ಕಾರ.